ನಾವೆಂದೂ ಮರೆಯಲಾರೆವು, ನಾವು ಕ್ಷಮಿಸೆವು. ಸಿಆರ್ಪಿಎಫ್ ಅಧಿಕೃತ ಟ್ವಿಟರ್ನಲ್ಲಿ ಟ್ವೀಟ್ ಅನ್ನ ಮಾಡಲಾಗಿದೆ. ಪುಲ್ವಾಮಾ ದಾಳಿಯ ಹುತಾತ್ಮರಿಗೆ ಸಲ್ಯೂಟ್ ಅನ್ನ ಮಾಡ್ತಾ ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಕ್ಷಮೆಯನ್ನ ನೀಡೋದಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಟ್ವೀಟ್ ಅನ್ನ ಮಾಡಲಾಗಿದೆ. ಸಿಆರ್ಪಿಎಫ್ ಅಧಿಕೃತ ಟ್ವಿಟರ್ ಅಕೌಂಟ್ ಇಂದ ಆಕ್ರೋಶದ ಟ್ವೀಟ್ ಅನ್ನ ಮಾಡಲಾಗಿದೆ. ನಮ್ಮ ಹುತಾತ್ಮ ಯೋಧರಿಗೆ ಅಶ್ರು ನಮನ, ಯೋಧರ ಕುಟುಂಬದ ಜೊತೆ ನಾವಿದ್ದೇವೆ, ಈ ಹೀನ ಕೃತ್ಯಕ್ಕೆ ಪ್ರತೀಕಾರವನ್ನ ತೀರಿಸಿಕೊಂಡಿಯೇ ಸಿದ್ಧ ಅಂತ ಅವರು ಟ್ವೀಟ್ ಅನ್ನ ಮಾಡಿರುವಂತದ್ದು. ಸಿಆರ್ಪಿಎಫ್ ಅಧಿಕೃತ ಟ್ವಿಟರ್ ನಲ್ಲಿ ಈ ಒಂದು ಟ್ವೀಟ್ ಅನ್ನ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ನಮ್ಮ ಯೋಧರನ್ನ ಯಾವ ರೀತಿಯಾಗಿ ಅವರು ಸಾಯಿಸಿದ್ದಾರೋ ಅದೇ ರೀತಿಯಾಗಿ ಆ ಒಂದು ಸೇಡನ್ನ ನಾವು ತೀರಿಸಿಕೊಂಡಿಯೇ ಸಿದ್ಧ ಅಂತ ಅವರು ಟ್ವೀಟ್ ಅನ್ನ ಮಾಡಿರುವಂತದ್ದು, ತಮ್ಮ ಆಕ್ರೋಶದ ಟ್ವೀಟ್ ಅನ್ನ ಮಾಡಿದ್ದಾರೆ. ನಾವ್ಯಾವತ್ತೂ ಕೂಡ ಇದನ್ನ ಮರೆಯಲ್ಲ, ನಾವು ಕ್ಷಮಿಸೋದಿಲ್ಲ ಇಂತಹ ಘಟನೆಯನ್ನ, ಆ ಉಗ್ರರನ್ನ ಸುಮ್ಮನೆ ಬಿಡೋದಿಲ್ಲ, ಸದೆ ಬಡಿತೀವಿ ಅನ್ನುವ ರೀತಿಯಲ್ಲಿ ಆಕ್ರೋಶದ ಟ್ವೀಟ್ ಅನ್ನ ಮಾಡಿದ್ದಾರೆ. ಸಿಆರ್ಪಿಎಫ್ ಅಧಿಕೃತ ಟ್ವಿಟರ್ ಅಕೌಂಟ್ ಇಂದ ಈ ಒಂದು ಟ್ವೀಟ್ ಆಗಿರುವಂತದ್ದು. ಯಾಕೆಂದ್ರೆ ಅವರೆಲ್ಲರೂ ಕೂಡ ಸಿಆರ್ಪಿಎಫ್ ಯೋಧರು, 2,500 ಸಿಆರ್ಪಿಎಫ್ ಯೋಧರು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸ್ಕಾರ್ಪಿಯೋ XUV ಕಾರಿನಲ್ಲಿ ಬಂದು ಗುದ್ದಿ ಅಲ್ಲಿ 38 ಜನ ಯೋಧರು ಹುತಾತ್ಮರಾದರು. ಇನ್ನು ಸಾಕಷ್ಟು ಜನ ಈಗ ಆಲ್ರೆಡಿ ಗಂಭೀರವಾಗಿ ಚಿಕಿತ್ಸೆಯನ್ನ ಕೂಡ ಪಡಿಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಪ್ರತೀಕಾರವನ್ನ ತೀರಿಸಿಕೊಂಡಿಯೇ ಸಿದ್ಧ ಅನ್ನುವ ರೀತಿಯಲ್ಲಿ ಟ್ವೀಟ್ ಅನ್ನ ಮಾಡಲಾಗಿದೆ. ಆಕ್ರೋಶ ಭರಿತ ಟ್ವೀಟ್ ಅನ್ನ ಮಾಡಲಾಗಿರುವಂತದ್ದು ಸಿಆರ್ಪಿಎಫ್ ಅಧಿಕೃತ ಟ್ವಿಟರ್ ಅಕೌಂಟ್ ಇಂದ. ಈಗ ಆಲ್ರೆಡಿ ದೇಶದಾದ್ಯಂತ ಜನರೆಲ್ಲರೂ ಕೂಡ ಇಲ್ಲಿ ಪ್ರಮುಖವಾಗಿ ಯಾವಾಗ ಪ್ರತೀಕಾರವನ್ನ ತೀರಿಸಿಕೊಳ್ತೀರಾ, ಇದನ್ನ ಇಲ್ಲಿಗೆ ಬಿಡಬಾರ್ದು, ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಇಲ್ಲ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನ ಸಾರಿ ಅಂತ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಸಿಆರ್ಪಿಎಫ್ ಕೂಡ ಆಕ್ರೋಶ ಭರಿತ ಒಂದು ಟ್ವೀಟ್ ಅನ್ನ ಮಾಡಿದೆ. ಈ ಹೀನ ಕೃತ್ಯಕ್ಕೆ ಪ್ರತೀಕಾರ ತೀರಿಸಿಕೊಂಡೇ ಕೊಳ್ತೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ನಮ್ಮ ಹುತಾತ್ಮ ಯೋಧರನ್ನ ಕೊಂದಂತ ರೀತಿಯಲ್ಲಿ ಇನ್ನೂ ವ್ಯತಿರಿಕ್ತವಾಗಿ ಕೊಲ್ತೀವಿ ಅನ್ನುವ ರೀತಿಯಲ್ಲಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಜಮ್ಮು ಕಾಶ್ಮೀರದ ಹಲವೆಡೆ ಮತ್ತೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಜಮ್ಮುವಿನ ಗುಜ್ಜಾರ್ ನಗರದಲ್ಲಿ ಕಲ್ಲು ತೂರಾಟವನ್ನ ಮಾಡಲಾಗಿರುವಂತದ್ದು. ಪೊಲೀಸರ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಾಟವನ್ನ ನಡೆಸಿದ್ದಾರಂತೆ. ದೇಶದ ಒಳಗಿರುವಂತ ದೇಶದ್ರೋಹಿಗಳು ಇವರು. ಜಮ್ಮುವಿನ ಗುಜ್ಜಾರ್ ನಗರದಲ್ಲಿ ಕಲ್ಲು ತೂರಾಟವನ್ನ ನಡೆಸಲಾಗಿದೆಯಂತೆ. ಪೊಲೀಸ್ ಪಡೆಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗ್ತಾ ಇದೆಯಂತೆ ಜಮ್ಮು ಕಾಶ್ಮೀರದಲ್ಲಿ. ಇಲ್ಲಿ ಪ್ರಮುಖವಾಗಿ ಇದಕ್ಕೋಸ್ಕರನೇ ಅಲ್ಲಿ ಪೊಲೀಸರು ಸೈನಿಕರು ಕೇಳ್ತಾ ಇದ್ದಿದ್ದು, ನಮಗೂ ಸ್ವಾತಂತ್ರ್ಯ ಕೊಡಿ, ಇದನ್ನೆಲ್ಲವನ್ನೂ ಕೂಡ ನಾವು ಸರಿ ಮಾಡ್ತೀವಿ ಅನ್ನುವ ರೀತಿಯಲ್ಲಿ ನಮ್ಮ ಜೊತೆ ಮಾತನಾಡಿದಂತಹ ಸಂದರ್ಭದಲ್ಲಿ, News18 ಕನ್ನಡದ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಜುಬೇರ್ ಅವರು ಹೇಳಿದ್ದು ಇದನ್ನೇ, ನಮಗೆ ಸ್ವಾತಂತ್ರ್ಯ ಕೊಡಿ, ಫ್ರೀ ಹ್ಯಾಂಡ್ ಬಿಟ್ಬಿಡಿ ನಮ್ಮನ್ನ, ನಾವಾಗ ಇದೆಲ್ಲವನ್ನು ಸೈಲೆಂಟ್ ಮಾಡ್ತೀವಿ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು ಆಕ್ರೋಶ ಭರಿತವಾಗಿ. ಅಲ್ಲಿ ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಅಡೆತಡೆಗಳನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ಯಾವ ರೀತಿಯಾಗಿ ಕಲ್ಲು ತೂರಾಟವನ್ನ ಮಾಡ್ತಾ ಇದ್ದಾರೆ ದೇಶದ ಒಳಗಿರುವಂತಹ ದೇಶದ್ರೋಹಿಗಳು, ಅವರು ಕೂಡ ಒಂದು ರೀತಿಯಾದಂತಹ ಉಗ್ರರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಈ ಒಂದು ಘಟನೆ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣ ಅಂದ್ರೆ ದೇಶದೊಳಗಿರುವಂತಹ ದೇಶದ್ರೋಹಿಗಳು ಸಪೋರ್ಟ್ ಅನ್ನ ಮಾಡಿರುವಂತ ಹಿನ್ನೆಲೆಯಲ್ಲೇ ಇವತ್ತು ಈ ಒಂದು ಘಟನೆ ಆಗಿರೋದು. ಇಲ್ಲಿ ಪ್ರಮುಖವಾಗಿ ಜಮ್ಮು ಕಾಶ್ಮೀರದಲ್ಲಿ ಆಗ್ತಾ ಇರುವಂತಹ ಈ ಎಲ್ಲಾ ಘಟನೆಗಳಿಗೂ ಕೂಡ ಕಾರಣ ಅಂದ್ರೆ ಆ ಜಮ್ಮು ಕಾಶ್ಮೀರದಲ್ಲಿ ಒಳಗೊಳಗೆ ಸಪೋರ್ಟ್ ಮಾಡ್ತಿರುವಂತಹ ಆ ಲೋಕಲ್ ಜನರೇ ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಯೋಧ ಗುರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ ಸಿಎಂ ಜಮ್ಮು ಕಾಶ್ಮೀರದಲ್ಲಿ. ಅಂದ್ರೆ ಗುಜ್ಜಾರ್ ನಗರದಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ಕೂಡ ಆಗ್ತಾ ಇದೆ.